ಬರುವ 7ನೇ ಮೇಗೆ ಲೋಕಸಭೆ ಚುನಾವಣೆ ಇದೆ. ಈ ಚುನಾವಣೆ ಅತ್ಯಂತ ಮಹತ್ವದಾದಂತಹ ಒಂದು ಚುನಾವಣೆ. ಈ ಚುನಾವಣೆ ಬರೀ ಸಾಗರ್ ಕಂಡ್ರೆ ವರ್ಸಸ್ ಭಗವಂತ ಕೂಬಾ ಚುನಾವಣೆ ಅಲ್ಲ. ಈ ಚುನಾವಣೆ ಈ ದೇಶದ ಜನರ ಚುನಾವಣೆ. ಇವತ್ತು ದೇಶದ ಭವಿಷ್ಯ ರೂಪಿಸುವಂತಹ ಚುನಾವಣೆ. ಬೀದರ್ ಲೋಕಸಭಾ ಕ್ಷೇತ್ರದ ಭವಿಷ್ಯ ರೂಪಿಸುವಂತಹ ಒಂದು ಚುನಾವಣೆ. ಒಂದು ಕಡೆ ಕಾಂಗ್ರೆಸ್ ಇದೆ, ಒಂದು ಕಡೆ ಬಿಜೆಪಿ ಇದೆ, ನೇರ ಹಣಾಹಣಿ ಇದೆ. ಈ ಕ್ಷೇತ್ರದ ಜನ ಆಲೋಚನೆ ಮಾಡಬೇಕಾಗಿದೆ. ಯಾರಿಗೆ ಮತ ಕೊಡಬೇಕು, ಯಾರಿಗೆ ಮತ ಕೊಟ್ಟರೆ ಕ್ಷೇತ್ರದ ಅಭಿವೃದ್ಧಿ ಆಗ್ತದೆ. ಆತ್ಮೀಯ ಬಂಧುಗಳೇ, ಇವತ್ತು 10 ವರ್ಷ ಕೆಳಗಡೆ ಬಿಜೆಪಿ ಅಧಿಕಾರಕ್ಕೆ ಬಂತು. ಬರುವಂತಹ ಸಂದರ್ಭದಲ್ಲಿ ಏನೇನು ಹೇಳಿದ್ರು, ಈಗಾಗಲೇ ಭಾಷಣ ಮಾತನಾಡಿದ್ದಾರೆ. ಅವ್ರು ಹೇಳಿದ್ದು ಅಚ್ಚೇರಿ ನಾಯಿಗೆ ಅಚ್ಚೇರಿ ನಾಯಕಿ ಅಮ್ಮಯ್ಯ, ಒಳ್ಳೆ ದಿನಗಳು ಬಂದುವ. ಇವರು ಬಂದಾಗಿನಿಂದ ಕೆಟ್ಟ ದಿನಗಳೇ ಪ್ರಾರಂಭ ಆಗಿದ್ದಾವೆ. ಆರ್ಥಿಕತೆ ಕುಸಿದೋಯ್ತು, ನೋಟ್ ಬಂದಿ ಮಾಡಿ ಎಷ್ಟು ಬಡವರಿಗೆ ಹೈರಾಣ ಮಾಡಿದ್ರು ನೋಡಿದಿರಿ. ಕಪ್ಪು ಹಣ ತರ್ತೀವಿ ಅಂತ ಹೇಳಿ ಮೋಸ ಮಾಡಿ 15 ಲಕ್ಷ ನಿಮ್ಮ ಖಾತೆಯಲ್ಲಿ ಜಮಾ ಮಾಡ್ತೀವಿ ಅಂತ ಹೇಳಿದ್ರು. ಮತ್ತ ಇದ್ದ ಏನು ಭ್ರಷ್ಟಾಚಾರಿಗಳಿದ್ರು, ಬಂಡವಾಳಶಾಹಿಗಳಿದ್ರು, ಅವರ ಕಪ್ಪು ಹಣ ಬಿಳಿ ಹಣ ಮಾಡಿ ಪರಿವರ್ತನೆ ಮಾಡಿಕೊಟ್ರು. ಇವತ್ತು ನೋಡಿ, ಯುವಕರಿಗೆ ಉದ್ಯೋಗ ಕೊಡೋದೋಯ್ತು, ಈಗ ಉದ್ಯೋಗ ಎಲ್ಲ ಇವತ್ತು ಸಿಕ್ಕೊಂಡು ಬಿಟ್ರು. ಅದೇ ರೀತಿಯಲ್ಲಿ ರೈತರ ಆತ್ಮಹತ್ಯೆಗಳು ಹೆಚ್ಚಿಗೆ ಆದವು. ಗೊಬ್ಬರ ಬೆಲೆ ಜಾಸ್ತಿ ಆಯ್ತು, ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು, ಡೀಸೆಲ್ ಬೆಲೆ ಜಾಸ್ತಿ ಆಯ್ತು, ಜೀವನಾವಶ್ಯಕ ವಸ್ತುಗಳ ಬೆಲೆ ಜಾಸ್ತಿ ಆಯ್ತು. ಬೆಲೆಗಳೆಲ್ಲ ಗಗನಕ್ಕೇರಿ ಜನ ಇವತ್ತು ಪರಿತಪಿಸಿತು. ನಾವು ನೋಡ್ತಾ ಇದ್ವಿ ಬಡವರ ಮೇಲೆ ಪ್ರಹಾರದ ಮೇಲೆ ಪ್ರಹಾರ. ಅದೇ ಬರೀ ಶ್ರೀಮಂತರಿಗಾಗಿ ಕಾಯ್ದೆಗಳು ಕಾನೂನುಗಳೆಲ್ಲವನ್ನು ರೂಪಿಸಿದ್ರು. ಕಾಂಗ್ರೆಸ್ ಅಧಿಕಾರಕ್ಕೆ ಇದ್ದಂತಹ ಸಂದರ್ಭದಲ್ಲಿ ನಿರ್ಮಾಣ ಮಾಡಿದಂತಹ ಎಲ್ಲ ಆಸ್ತಿಗಳು, ಸಾರ್ವಜನಿಕರ ಸಂಪತ್ತು, ಸಾರ್ವಜನಿಕ ಉದ್ದಿಮೆಗಳು, ಏರ್ಪೋರ್ಟ್ ಮಾರಾಟ ಆಯ್ತು, ಬಂದರುಗಳು ಮಾರಾಟ ಆಯ್ತು, ಬಿಎಸ್ಎನ್ಎಲ್ ಹಾಳು ಮಾಡಿದ್ರು, ಇವತ್ತೇನೇನು ಖಾಸಗೀಕರಣ ಮಾಡಿದ್ರು ನೋಡ್ತಾ ಇದ್ದೀರಿ. ಇವತ್ತು ಒಬ್ಬೊಬ್ಬ ವ್ಯಕ್ತಿ ಮೇಲೆ ಸಾಲ ಎಷ್ಟಾಯ್ತು 10 ವರ್ಷದಲ್ಲಿ ನೋಡಿದ್ದೀರಾ? ಯಾರು ಪ್ರಜ್ಞಾವಂತ ಮತದಾರರು ಆಲೋಚನೆ ಮಾಡಬೇಕು. ಇವತ್ತು 2014ರವರೆಗೆ ಈ ದೇಶದ ಮೇಲೆ ಕೇಂದ್ರ ಸರ್ಕಾರ ಸಾಲ ಮಾಡಿದ್ದು 50 ಲಕ್ಷ ಕೋಟಿ. ಆದರೆ ಇವತ್ತು ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಇವರು ಮಾಡಿದ್ದು 185 ಲಕ್ಷ ಕೋಟಿ. ಅಂದರೆ 10 ವರ್ಷದಲ್ಲಿ ಇವರು 135 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ದು. ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ಸೋನಿಯಾಜಿಯವರು, ರಾಹುಲ್ ಗಾಂಧಿಯವರ ಮಾರ್ಗದರ್ಶನದಲ್ಲಿ ಇವತ್ತು ಸಿದ್ದರಾಮಯ್ಯಜಿ ಮತ್ತು ಡಿಕೆ ಶಿವಕುಮಾರ್ ಅವರು ನಾವೆಲ್ಲ ಸೇರಿ ನಿಮಗೆ ಗ್ಯಾರಂಟಿಗಳನ್ನು ಹೇಳಿದ್ದೇವೆ, ಎಲ್ಲಾ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ, ಕೊಟ್ಟ ಭರವಸೆ ಈಡೇರಿಸಿದ್ದೇವೆ. ಇವತ್ತು ಗೃಹಲಕ್ಷ್ಮಿ ಶಕ್ತಿ ಯೋಜನೆ, ಯುವನಿಧಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಇವತ್ತು ಗೃಹಭಾಗ್ಯ ಯೋಜನೆ, ಕರೆಂಟ್ ಫ್ರೀ ಮಾಡಿದ್ದು ಎಷ್ಟು ಜನ? ಈ ರಾಜ್ಯದ 7 ಕೋಟಿ ಜನರಲ್ಲಿ 4.5 ಕೋಟಿ ಜನರು ನಮ್ಮ ಒಂದು ಕಾರ್ಯಕ್ರಮಗಳ ಫಲಾನುಭವಿಗಳಿದ್ದಾರೆ. ಇವತ್ತು ಪ್ರತಿ ವರ್ಷ ಆಯವ್ಯಯದಲ್ಲಿ ಸುಮಾರು 55,000 ಕೋಟಿ ರೂಪಾಯಿ ಅನುದಾನ ಮೀಸಲಿಕ್ಕಿದ್ದೇವೆ. ಅರ್ಥ ಮಾಡಿಕೊಳ್ಳಿ, ಈ ಬೀದರ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಾರು ಬರೀ ಒಂದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನಾವು ಪ್ರತಿ ತಿಂಗಳ ಇವತ್ತು ಸುಮಾರು 4 ಲಕ್ಷ ಮಹಿಳೆಯರಿಗೆ ಅಂದ್ರೆ 80 ಕೋಟಿ ರೂಪಾಯಿ, 80 ಕೋಟಿ ಅಂದ್ರೆ 1,000 ಕೋಟಿ ರೂಪಾಯಿ ಬೇರೆ ಮಹಿಳೆಯರಿಗೆ ಭ್ರಷ್ಟಾಚಾರ ಇಲ್ಲದೆ. ಅರ್ಥ ಮಾಡಿಕೊಳ್ಳಿ. ಅದಕ್ಕೆ ಆತ್ಮೀಯ ಬಂಧುಗಳೇ, ನೀವು ಹೋಗಿ ಮನೆ ಮನೆಗೆ ಪ್ರಚಾರ ಮಾಡಿ, ಪ್ರಚಾರ ಮಾಡಿ ಕೇಳಿ, ಮಹಿಳೆಯರಿಗೆ ಕೇಳಿ, ಎಲ್ಲ ಜನರಿಗೆ ನಿಮಗೆ ನಾವು ಕೊಟ್ಟಂತ ಗ್ಯಾರಂಟಿ ಮುಂದುವರಿಸಬೇಕಾ, ಬೇಕಾ ಅಥವಾ ಬಿಜೆಪಿ ಬೇಕಾ? ನಿಮ್ ಗ್ಯಾರಂಟಿಗಳು ಮುಂದುವರಿಬೇಕು, ಬಡವರ ಕಲ್ಯಾಣ ಆಗಬೇಕು, ನಮ್ಮ ಕಾರ್ಯಕ್ರಮಗಳು ಪ್ರತಿಯೊಬ್ಬರಿಗೂ ಮುಟ್ಟಬೇಕು, ಜನರ ಉದ್ದಾರ ಆಗಬೇಕು ಅಂತ ಹೇಳಿದ್ರೆ ಯಾರಿಗೆ ಮತ ಹಾಕಬೇಕು? ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ಬೇಕಲ್ಲ, ಕೈ ಅಂತ ಹೇಳಿ ಕಾಂಗ್ರೆಸ್ಗೆ ಹಾಕ್ಬೇಕಲ್ಲ. ಅದಕ್ಕೆ ಆತ್ಮೀಯ ಬಂಧುಗಳೇ, ನೀವೆಲ್ಲ ಪ್ರಮುಖ ಕಾರ್ಯಕರ್ತರಿದ್ದೀರಿ,
ಬೂತ್ಗಳ ಮಟ್ಟದ ನೀವೆಲ್ಲ ಪ್ರಮುಖ ಮುಖಂಡಗಳಿದ್ದೀರಿ. ಹೀಗಾಗಿ ನಿಮ್ಮ ಕರ್ತವ್ಯ ಇದೆ, ನೀವೆಲ್ಲ ಹೋಗಿ ಮನೆ ಮನೆಗೆ ಪ್ರಚಾರ ಮಾಡಿ ಬಡವರಿಗೆ ತಿಳುವಳಿಕೆ ಹೇಳಬೇಕಾಗಿದೆ. ಏಕೆಂದ್ರೆ ಬಿಜೆಪಿ ಅಂದ್ರೆ ಸುಳ್ಳು, ಸುಳ್ಳೇ ಸತ್ಯ ಅನ್ನುವಂತ ರೀತಿಯಲ್ಲಿ ಬಿಂಬಿಸ್ತಾರೆ. ಸುಳ್ಳಿನ ಸರ್ದಾರ್ಗಳು ಇವರೆಲ್ಲ. ನಾನು ಮೊನ್ನೆ ಹೋಗಿದ್ದೆ ಒಂದು ಕ್ಷೇತ್ರಕ್ಕೆ, ಒಂದು ಕಳ್ಳ ಒಂದು ಹಳ್ಳಿಗೆ ಹೋಗೊಬ್ಬ ಮಹಿಳೆಗೆ ಕೇಳಿದೆ, ಅಮ್ಮ 2000 ಬರ್ತಾ ಇದೆಯಲ್ಲ? ಬರ್ತಾ ಇದೆ ಸರ್. ಮತ್ತೆ ಯಾರಿಗೆ ಮತ ಹಾಕ್ತೀರಿ? ಬಿಜೆಪಿಗೆ ಅಂದ್ರು. ಯಾಕೆ ಅಂದ್ರೆ 2000 ರೂಪಾಯಿ ತಿಂಗಳಿ ಕೊಡ್ತಾ ಇದ್ದಾರೆ ನೋಡಿ ಎಷ್ಟು ಮೋಸ. ಬಿಜೆಪಿ ಕಾರ್ಯಕರ್ತರು ನಮ್ಗಿಂತ ಮುಂಚಿತವಾಗಿ ಹೋಗಿ ಹೇಳ್ತಾ ಇದ್ದಾರೆ ಇದು 2000 ರೂಪಾಯಿ ಮೇಲಿನಿಂದ ಬರ್ತಾ ಇದೆ. ಮೇಲಿನಿಂದ ಬರ್ತಾ ಇಲ್ಲ, ಕೆಳಗಿನಿಂದ ಉದ್ಭವ ಆಗೋದಿಲ್ಲ. ಕಾಂಗ್ರೆಸ್ ಕೊಟ್ರೆ ಮಾತ್ರ ಬಡವರಿಗೆ ಬರ್ತದೆ. ಬಿಜೆಪಿ ಯಾವತ್ತಿಗೂ ಬಡವರ ಪರ ಸರ್ಕಾರ ಇಲ್ಲ, ಅರ್ಥ ಮಾಡಿದ್ದೀವಿ. ಅದಕ್ಕೆ ನೀವೆಲ್ಲ ಜಾಗೃತರಾಗಿ ಮನೆ ಮನೆಗೆ ಹೋಗಿ ತಿಳುವಳಿಕೆ ಹೇಳಿ ಅವ್ರು ಹೇಳಿದ್ರು ಗ್ಯಾರಂಟಿ ಕೊಡೋ ಹೊತ್ತಿಗೆ ಈ ಗ್ಯಾರಂಟಿಗಳ ಅನುಷ್ಠಾನ ಆದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ದಿವಾಳಿ ಆಗ್ತದೆ. ದಿವಾಳಿ ಆಯ್ತಾ? ಆಯ್ತೇನ್ರಿ? ಇವತ್ತು ಗ್ಯಾರಂಟಿಗಳು ಅನುಷ್ಠಾನ ಮಾಡ್ತಾ ಇದ್ದೇವೆ, ಅಭಿವೃದ್ಧಿನೂ ಮಾಡ್ತಾ ಇದ್ದೇವೆ. ಕಲ್ಯಾಣ ಕರ್ನಾಟಕಕ್ಕೆ 3000 ಕೋಟಿ ಕೊಟ್ಟಿದ್ದೇವೆ ಹೋದ ಸಲ. ಈ ಸಲ ನಮ್ಮ ಪ್ರಣಾಳಿಕೆ ಹೇಳಿದ್ದೇವೆ 5000 ಕೋಟಿ ಕೊಡ್ತೇವೆ ಅಂತೇಳಿ. ಕಾರ್ಯಾಧ್ಯಕ್ಷನಾಗಿ ನಾನೇ ಕಲ್ಯಾಣ ಕರ್ನಾಟಕದ ಒಂದು ಪ್ರಣಾಳಿಕೆ ತಯಾರು ಮಾಡಿದ್ದೆ. ಖರ್ಗೆಜಿಯವರು ಬಂದಾಗ ಈ ಸಲ ಮುಂದೆ ನಮ್ಮ ಸರ್ಕಾರ ಬಂದ್ರೆ 5000 ಕೋಟಿ ಕೊಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳ ಕಡೆಯಿಂದ ಡಿಕೆ ಶಿವಕುಮಾರ್ ಕಡೆಯಿಂದ ನಮಗೆ ಸಿಗ್ನೇಚರ್ ತಗೊಂಡಿದ್ದೇವೆ. ಇವತ್ತು ಅದು ಕಾರ್ಯಗತ ಆಗಿದೆ. ಈ ವರ್ಷದ ಆಯವ್ಯದಲ್ಲಿ 5000 ಕೋಟಿ ರೂಪಾಯಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಇಕ್ಕಿದ್ದೇವೆ. ಪ್ರತಿ ಕ್ಷೇತ್ರಕ್ಕೆ ಇವತ್ತು ನೋಡಿ ಸುಮಾರು 100 ಕೋಟಿಗಿಂತಲೂ ಜಾಸ್ತಿ ಅನುದಾನ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ವಿಶೇಷ ಅನುದಾನ ಬರ್ತದೆ. ಅದರ ಕೀರ್ತಿ ಯಾರಿಗೆ ಸಲ್ಲಬೇಕು? ಅದರ ಶ್ರೇಯಸ್ಸು ಯಾರಿಗೆ ಸಲ್ಲಬೇಕು? ಸಂವಿಧಾನ ಅನುಚ್ಛೇದ 371ಕ್ಕೆ ತಿದ್ದುಪಡಿ ತಂದ್ರಲ್ಲ, ಮನಮೋಹನ್ ಸಿಂಗ್ ರವರು ಸೋನಿಯಾ ಗಾಂಧಿ ಅವರು ಇದ್ದಾಗ ನಮ್ಮ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ದಿವಂಗತ ಧರಂ ಸಿಂಗ್ ಜಿಯವರ ಪ್ರಯತ್ನದಿಂದ ಇದು ಆಗಿತ್ತು. ಕಲ್ಯಾಣ ಕರ್ನಾಟಕ ಜನ ಕಾಂಗ್ರೆಸ್ ಪಕ್ಷಕ್ಕೆ ಯಾವತ್ತಿಗೂ ಮರಿಬಾರದು. ಇವತ್ತು ನೋಡಿ ನಿಮ್ಮ ಮಕ್ಕಳು ಯಾರು ಪ್ರತಿ ವರ್ಷ ನಮ್ಮಲ್ಲಿ ಏನು ಮೆಡಿಕಲ್ಗೆ ವೈದ್ಯಕೀಯ ಕಾಲೇಜುಗಳಲ್ಲಿ ಇವತ್ತು 70 ಮಕ್ಕಳಿಗೆ ಮಾತ್ರ ಪ್ರವೇಶ ಸಿಗ್ತಾ ಇತ್ತು. ಆದರೆ ಸಂವಿಧಾನ 371 ಜೆ ಅನುಷ್ಠಾನಕ್ಕೆ ಬಂದ ಮೇಲೆ ಪ್ರತಿ ವರ್ಷ 700 ಜನ ಡಾಕ್ಟರ್ ಆಗ್ತಾ ಇದ್ದಾರೆ, ವೈದ್ಯರು ಆಗ್ತಾ ಇದ್ದಾರೆ. ಇದು ಯಾರಿಗೂ ಹೋಗ್ಬೇಕು ಸರ್ ಕೀರ್ತಿ? ಆತ್ಮೀಯ ಬಂಧುಗಳೇ, ಇಷ್ಟೊಂದು ಸಂಖ್ಯೆಯಲ್ಲಿ ಡಾಕ್ಟರ್ ಆಗ್ತಾ ಇದ್ದಾರೆ, ಇಂಜಿನಿಯರ್ ಆಗ್ತಾ ಇದ್ದಾರೆ, ವಿಜ್ಞಾನಿಗಳಾಗ್ತಾ ಇದ್ದಾರೆ, ಸರ್ಕಾರಿ ನೌಕರಿಗಳು ಸಿಗ್ತಾ ಇದೆ, ವಿಶೇಷ ಅನುದಾನ ಬರ್ತಾ ಇದೆ ಅಂದ್ರೆ ಅದಕ್ಕೆಲ್ಲ ಕಾರಣ ಕಾಂಗ್ರೆಸ್ ಸರ್ಕಾರ. ನಾವೆಲ್ಲ ಮಾಡಿದ್ದು ಅಂತ ನಾವೆಲ್ಲ ಅರ್ಥ ಮಾಡಿದ್ದೇವೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನಾನು ಹೆಚ್ಚಿನ ಸಮಯ ತೆಗೆದುಕೊಳ್ಳದೆ ಇವತ್ತೇನು ನೀವೆಲ್ಲ ನೋಡ್ತಾ ಇದ್ದೀರಿ, ಭಗವಂತ ಖೂಬಾಗೆ ಅಳಂದ ಕ್ಷೇತ್ರದ ಜನ ಬಹಳ ವಿಶೇಷ ಮಮತೆ ತೋರಿಸಿದ್ದೆ, ಯಾವ ಕಾರಣಕ್ಕೆ ಗೊತ್ತಿಲ್ಲ. ಆದರೆ ಸತತವಾಗಿ 2 ಲೋಕಸಭೆ ಚುನಾವಣೆಯಲ್ಲಿ ಇವತ್ತು ಸುಮಾರು 20-30 ಸಾವಿರ ಬಹುಮತ ಕೊಟ್ಟಿದ್ದೀರಿ, ಆಯ್ತು. ಆದರೆ ಈಗ ನೀವೇನು ಅವರಿಗೆ ಬೆಂಬಲ ಕೊಟ್ಟಿದ್ದೀರಿ? ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಅವರು ಸೇವೆ ಮಾಡಿದ್ದಾರಾ? ನಿಮಗೆ ಅವರು ಸಮಯ ಕೊಟ್ಟಿದ್ದಾರಾ? ಲೋಕಸಭಾ ಕ್ಷೇತ್ರದಲ್ಲಿ ಏನಾದರೂ ಅವ್ರ ಕೊಡುಗೆ ಇದೆಯಾ? ಶೂನ್ಯ ಕೊಡುಗೆ. ಈ ಮಾರ ಏನು ಮಾಡಲಿಲ್ಲ, ಬರೀ ಸುಳ್ಳು. ಇವತ್ತು ನೋಡಿ ಸ್ವಪಕ್ಷೀಯರಿಂದಲೇ ತಿರಸ್ಕಾರ ಆಗಿದ್ದಂತವರು ಇವತ್ತು ಬಿಜೆಪಿಯ ಕಾರ್ಯಕರ್ತರೇ ಇವತ್ತು ಅವರಿಗೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಬೀದರ್ನಲ್ಲಿ ಬಿಜೆಪಿಯ ಶಾಸಕ ಅವರೇ ಘೋಷಣೆ ಕೂಗ್ತಾ ಇದ್ದಾರೆ, ಹೂಬಾಟಾವ್ ಬೀದರ್ ಬಚಾವ್. ಇವತ್ತು ನೋಡಿ ಅವ್ರದೇ ಕಾರ್ಯಕರ್ತರು ಅಂದರೆ ಈ ವ್ಯಕ್ತಿಗೆ ರಾಜಕೀಯದಲ್ಲಿ ಬಂದು ಯಾರ್ದೋ ಹೆಸರು ಮೇಲೆ ಗೆದ್ದು ಬಂದು ಇವತ್ತು ಜನರ ಮೇಲೆ ದರ್ಪ ಮಾಡುವಂಥದ್ದು, ಲೂಟಿ ಮಾಡುವಂಥದ್ದು, ಭ್ರಷ್ಟಾಚಾರ ಮಾಡುವಂಥದ್ದು, ತಾನೇ ಪರಿವಾರವಾದ ಮಾಡಿ ತನ್ನ ಅಣ್ಣ ತಮ್ಮಂದಿರಿಗೆ ತನ್ನ ಪರಿವಾರದವರಿಗೆ ಗುತ್ತಿಗೆಯನ್ನು ದಾನ ಮಾಡಿ
ನೈಜವಾದಂತಹ ಗುತ್ತಿಗೆದಾರರಿಗೆ ಅನ್ಯಾಯ ಮಾಡಿ, ಬಡವರಿಗೆ ಅನ್ಯಾಯ ಮಾಡಿ, ಕಳಪೆ ಮಟ್ಟದ ಕಾಮಗಾರಿ ಮಾಡಿ, ಇವತ್ತು ಭ್ರಷ್ಟಾಚಾರ ಹೆಸಗೆ. ಮತ್ತೆ ಇವರು ಹೇಳ್ತಾರೆ, ಈ ಖಂಡ್ರೆ ಪರಿವಾರದವರು ಪರಿವಾರವಾದ ಮಾಡ್ತಾ ಇದ್ದಾರೆ. ಇವರಿಗೆ ನಾಚಿಕೆ ಆಗಬೇಕು. ಇದಕ್ಕೆ ಆತ್ಮೀಯ ಬಂಧುಗಳೇ, ಏನೇ ಹೇಳಿದ್ರು ಬರೀ FM ರೇಡಿಯೋ ತರ್ತೀನಿ ಅದು ಬಂದಿಲ್ಲ, ಸಿಪೆಟ್ ಕಾಲೇಜ್ ತರ್ತೀನಿ ಅದು ಬಂದಿಲ್ಲ. ಇವತ್ತು ನೋಡಿ ಇವ್ರು ಹೇಳಿದ್ರು ಬಿಜೆಪಿಯವರು 2022ರ ಒಳಗಾಗಿ ಈ ದೇಶದಲ್ಲಿರುವಂತಹ ಎಷ್ಟು ಗುಡಿಸಲುಗಳಿದಾವೆ ಅವೆಲ್ಲವನ್ನು ಮುಕ್ತ ಮಾಡಿ ಪಕ್ಕಾ ಮನೆ ಕಟ್ಕೊಡ್ತೀವಿ ಅಂತ ಹೇಳಿದ್ರು. ಮನೆ ಮಂಜೂರಿ ಮಾಡಿದ್ರ? ಈಗ ಅಲ್ಲ ಗುಡಿಸಲು ಮುಕ್ತ ಆಗಿದೆ ಕೇಳ್ಬೇಕಲ್ಲ ಅವರಿಗೆ. ಏನಾದ್ರೂ ಮನೆ ಕೊಟ್ರೆ ಅದು ಬರೀ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ, ಬಿಜೆಪಿ ಮನೆ ಕೊಟ್ಟಿಲ್ಲ. ಮನೆ ಮನೆಗೆ ಹೋಗಿ ಹೇಳಬೇಕು, ನಾವೇ ಕೊಟ್ಟಿದ್ದೇವೆ. ಮತ್ತೀಗ ನಮ್ಮ ಸರ್ಕಾರ ವತಿಯಿಂದ ಮುಂದೆ ಅಳಂದ್ಕೋ ಮನೆ ಬಿ ಆರ್ ಪಾಟೀಲ್ ಸಾಹೇಬರು ಪ್ರಯತ್ನ ಮಾಡಿ ಮನೆ ಮಂಜೂರಿ ಮಾಡಿ ಮನೆ ಇಲ್ಲದವರಿಗೆ ಮನೆ ಕೊಡುವಂತಹ ಕಾರ್ಯಕ್ರಮ ನಾವು ರೂಪಿಸಿದ್ದೇವೆ, ಮಾಡ್ತೀವಿ. ಇದಕ್ಕೆ ಆತ್ಮೀಯ ಬಂಧುಗಳ, ಇವರೇನು ಮಾಡದೆ ಇದ್ದವರು ಮೆರೀತಾ ಇದ್ದಾರೆ. ಇವರಿಗೆ ಕೆಳಗಡೆ ಇಳಿಸಬೇಕಲ್ಲ. ನೋಡಿ ಇವರು ಸರ್ವಾಧಿಕಾರಿ ಧೋರಣೆ, ಒಬ್ಬ ಹಾಲಿ ಮುಖ್ಯಮಂತ್ರಿಯನ್ನೇ ಬಂಧಿಸಿ ಒಳಗಾಗ್ತಾರೆ. ಇವತ್ತು ಯಾರು ಪ್ರತಿಪಕ್ಷದಲ್ಲಿತ್ತವ್ರ ಮೇಲೆ ಐಟಿ, ಇವತ್ತು ಸಿಬಿಐ, ಇಡಿ ದಾಳಿ ಮಾಡಿ ಇವತ್ತು ಪ್ರತಿಪಕ್ಷದವರು ಧ್ವನಿ ಹತ್ತಿಕ್ಕುವಂತ ಕೆಲಸ ಮಾಡಿ ಪ್ರಜಾಪ್ರಭುತ್ವಕ್ಕೆ ಮಾರಕ ಆಗಿದ್ದಾರೆ. ಇವರ ಕಾರ್ಯಕಾಲದಲ್ಲಿ ಸಂವಿಧಾನ ಅಪಾಯದಲ್ಲಿದೆ, ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ. ಇಂಥವರಿಗೆ ಮತ್ತೆ ಅಧಿಕಾರ ಕೊಡಬೇಕಾ? ಕೊಡಬೇಕೇನ್ರಿ? ಇವತ್ತು ನಾವು ನಮ್ಮ ನಾಯಕರುಗಳು ಖರ್ಗೆಜಿಯವರು ಮತ್ತು ರಾಹುಲ್ ಗಾಂಧೀಜಿಯವರು ಮತ್ತೆ ಪಂಚನ್ಯಾಯ ಕೊಟ್ಟಿದ್ದಾರೆ. ನಾವು ಹ್ಯಾಂಗ್ ಐದ್ ಗ್ಯಾರಂಟಿ ರಾಜ್ಯದಲ್ಲಿ ಕೊಟ್ಟಿದ್ದೇವೆ, ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಏನ್ ಮಾಡ್ತೀವಿ ಅಂತ ಕೊಟ್ಟಿದ್ದೇವೆ. ಪ್ರತಿಯೊಂದು ಬಡ ಮಹಿಳೆ ಒಂದು ಪರಿವಾರಕ್ಕೆ ಪ್ರತಿ ವರ್ಷ ನಾವೀಗ 24,000 ಕೊಡ್ಲತ್ತೇವಲ್ಲ, ನಮ್ಗೆ ಒಂದೊಂದರೂ ಕೊಡ್ಲತ್ತೇವಲ್ಲ. ಯಾರಿಗೆ ಬಂದಿಲ್ಲ ಮುಂದೆ ಕೊಡ್ತೇವೆ ಅನ್ನೋ ಅರ್ಜಿ ಹಾಕ್ರಿ. ಈಗ ಚುನಾವಣೆದಲ್ಲಿ ಕೊಡ್ಲಿಕ್ ಬರಲ್ಲ, ಚಿಂತೆ ಮಾಡ್ಬಿಡಿ. ಇಲ್ಲಿ ಗ್ಯಾರಂಟಿ ಅಧ್ಯಕ್ಷರು ಅದಕ್ಕೆ ಮಾಡಿ ಕೂರ್ಸಿದ್ರೆ ಅರ್ಥ ಆಯ್ತಾ? ಯಾರ್ಯಾರಿಗೆ ಬಂದಿಲ್ಲ ಅವ್ರಿಗೆ ಕೊಡ್ಬೇಕು ಅಂತ ಹೇಳಿದ್ರೆ ಜೀಪ್ ತಗೊಂಡು ಕಾರ್ ತಗೊಂಡು ಎಲ್ಲ ಕಡೆ ಓಡಾಡ್ತಾರೆ. ಮನೆ ಮನೆಗೆ ಹೋಗಿ ಹೇಳ್ತಾರ ಅಂತ ಲೆಕ್ಕ ಮಾಡಿ ಯಾರಿಗೆ ಸಿಕ್ಕಾವ ಕೇಳ್ತಾರ, ಮುಂದೆ ಬೇಕಾ ಮುಂದುವರಿಬೇಕಾ ಇಲ್ಲ, ಯಾರಿಗೆ ಸಿಕ್ಕಿಲ್ಲ ಅವ್ರಿಗೆ ಮುಂದೆ ಕೊಡಿಸ್ತೀವಿ ಅಂತ ಹೇಳ್ತೀವಿ. ಅದಕ್ಕೆಲ್ಲರೂ ನೀವು ಮನೆ ಮನೆಗೆ ಹೋಗ್ಬೇಕು, ನಮ್ಗೆ ಕೂಡಿದ್ರು ಅಷ್ಟೇ ಅಲ್ಲ, ಬೇಕಲ್ಲ ನಿಮ್ಗೆಲ್ಲ ಬೇಕಂದ್ರೆ ಹೋಗ್ಬೇಕು. ಈಗ ನೋಡಿ ಬಸ್ ಅಲ್ಲಿ ಫ್ರೀ ಓಡಾಡ್ತಾ ಇದ್ದೀರಾ? ಹೆಣ್ಮಕ್ಳಿಗೆ ಕೊಟ್ಟಿರಿ, ನಮ್ಗೇನು ಕೊಟ್ಟಿರಿ? ಅವ್ರ ಬಸ್ ಇವತ್ತು ರೊಕ್ಕ ನೀವೇ ಕೊಡ್ಬೇಕಾಗಿದ್ದಿಲ್ಲ, ನಿಮ್ ರೊಕ್ಕ ಉಳಿತಾ ಇಲ್ಲ, ಏನಪ್ಪ ಶರ್ಮ ರೊಕ್ಕ ಉಳಿದೋ ಇಲ್ಲ. ಅದಕ್ಕೆ ನಿಮ್ಗೂ ಸಹಾಯ ಮಾಡಿದಂಗೆ ಆಯ್ತು. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನೋಡಿ ಆಲೋಚನೆ ಮಾಡಿ, ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದ್ರೆ ಮಹಿಳೆಯರಿಗೆ ಮಹಿಳಾ ಸಬಲೀಕರಣಕ್ಕೆ ಪ್ರತಿಯೊಂದು ಮಹಿಳಾ ಮುಖ್ಯವಾಗಿ ಯಾರು ಆ ಮನೆಯ ಯಜಮಾನಿ ಇದ್ದಾರೆ ವರ್ಷಕ್ಕೆ 1,00,000 ರೂಪಾಯಿ ಕೊಡ್ತೀವಿ ಅನ್ನುವಂತ ಘೋಷಣೆ ಮಾಡಿದ್ದೇವೆ. ಯುವಕರಿಗೆ 1,00,000 ರೂಪಾಯಿ ಅಪ್ರೆಂಟಿಸ್ಶಿಪ್ ಕೊಡ್ತೀವಿ, ತರಬೇತಿ ಕೊಡ್ತೀವಿ ಅಂತ ಹೇಳಿದ್ದೇವೆ. ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿ ಇವತ್ತು ಕಿಸಾನ್ ನ್ಯಾಯ ಅನುಷ್ಠಾನಕ್ಕೆ ತರ್ತೀವಿ ಅಂತ ಹೇಳಿದ್ದೇವೆ. ಇವತ್ತು ಪ್ರತಿಯೊಬ್ಬರು ಸಾರ್ವಜನಿಕ ಸಮಬಾಳು ಸಮಪಾಲು ಅನ್ನುವಂತ ರೀತಿಯಲ್ಲಿ ಸಾಮಾಜಿಕ ನ್ಯಾಯ ಕೊಡ್ತೀವಿ. ಪ್ರತಿಯೊಂದು ನಿರ್ಗತಿಕರಿಗೆ ಸಮಾಜದಲ್ಲಿರುವಂತಹ ಕಟ್ಟ ಕಡೆ ವ್ಯಕ್ತಿಗೂ ಇವತ್ತು ಮೀಸಲಾತಿ ಕೊಡ್ತೀವಿ ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ದೇವೆ. ಇವತ್ತು ನೋಡಿ ಆಲೋಚನೆ ಮಾಡಿ, ಇವತ್ತು ಅನೇಕ ಗ್ಯಾರಂಟಿಗಳು ಕೇಂದ್ರದಲ್ಲಿ ಕೊಟ್ಟಿದ್ದೇವೆ, ಅವೆಲ್ಲ ಗ್ಯಾರಂಟಿ ಅನುಷ್ಠಾನ ಆಗಬೇಕಂದ್ರೆ ಯುವಕರು, ಮಹಿಳೆಯರು, ರೈತರು, ಕೃಷಿಕರು, ಯಾರು ಉದ್ಯೋಗ ಖಾತ್ರಿ ಮಾಡ್ತೀರಿ? ಬಿಜೆಪಿ ಸರ್ಕಾರ ಬಂದ ಮೇಲೆ ಉದ್ಯೋಗ ಖಾತ್ರಿ ತಂದಿದ್ದಾರು? ಉದ್ಯೋಗ ಖಾತ್ರಿ ತಂದಿದ್ದು ಕಾಂಗ್ರೆಸ್ ಸರ್ಕಾರ, ಸೋನಿಯಾ ಗಾಂಧಿಯವರು. ಆಹಾರ ಭದ್ರತೆ ಕಾಯ್ದೆ ತಂದಿದ್ದಾರು? ಅದು ಕಾಂಗ್ರೆಸ್ ಸರ್ಕಾರ. ಅನ್ನಭಾಗ್ಯ ಕಾರ್ಯಕ್ರಮ ನೋಡ್ತಾ ಇದ್ದೀರಲ್ಲ, ನಿಮಗೆ ರೂಪಾಯಿ ಹಂತವ ಇಲ್ಲ, ಪ್ರತಿಯೊಬ್ಬರಿಗೆ 170 ರೂಪಾಯಿ ಕೊಡ್ತಾ ಇದ್ದೀವಿ. ನಿಮ್ಮ ಮನೆಯಾಗ 5 ಜನ ಇದ್ರೆ 850 ರೂಪಾಯಿ ಬರ್ತದೆ, ಹಂತವ ಇಲ್ಲ, ಹಂತವ ಇಲ್ಲ. ಯಾರು ಕಾಂಗ್ರೆಸ್ ಪಾರ್ಟಿ ಕೊಡ್ತದ? ಕಾಂಗ್ರೆಸ್ ಪಾರ್ಟಿ ಕೊಡ್ತಾ ಇದೆ, ಅರ್ಥ ಮಾಡ್ಕೊಳ್ರಿ, ಹೇಳ್ಬೇಕಲ್ಲ ಎಲ್ಲರಿಗೆ. ಅದಕ್ಕೆ ನೋಡಿ ಇವೆಲ್ಲ ಮುಂದುವರಿಬೇಕಲ್ಲ. ಇದಕ್ಕೆ ಆತ್ಮೀಯ ಬಂಧುಗಳೇ, ಇವೆಲ್ಲ ಯೋಜನೆಗಳು ಉದ್ಯೋಗ ಖಾತ್ರಿ ಪ್ರತಿನಿತ್ಯ ಕನಿಷ್ಠ
ಕನಿಷ್ಠ ವೇತನ 400 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತೇವೆ ಮಹಿಳೆಯರಿಗೆ ಮತ್ತು ಯುವಕರಿಗೆ. ನೀವು ನಾಳೆ ಕೂಲಿಗೆ ಹೋದ್ರಿ ಅಂದ್ರೆ ದಿನ 400 ರೂಪಾಯಿ ಕನಿಷ್ಠ ಕೊಡಲೇಬೇಕು. ರೈತರಿದ್ದವರಿಗೆ ಕನಿಷ್ಠ ಬೆಂಬಲ ಬೆಲೆ ಕೊಡ್ತೀವಿ ಎಂದು ಘೋಷಣೆ ಮಾಡಿದ್ದೇವೆ. ರೈತರ ಸಾಲ ಮನ್ನಾ ಮಾಡ್ತೀವಿ ಎಂದು ಘೋಷಣೆ ಮಾಡಿದ್ದೇವೆ. ಹಿಂದೆ ಮನಮೋಹನ್ ಸಿಂಗ್ ಮಾಡಿದ್ರು, ರಾಜ್ಯದಲ್ಲಿ ಸಿದ್ದರಾಮಯ್ಯ ಮಾಡಿದ್ರು, ಈಗ ಮತ್ತೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಪಾರ್ಟಿ ರೈತರ ಸಾಲ ಮನ್ನಾ ಮಾಡ್ತದೆ. ಇವೆಲ್ಲ ಬೇಕಾ? ಬೇಕಾಗಿಲ್ಲ. ಇವೆಲ್ಲ ಬೇಕು ಅಂದ್ರೆ ಸುಮ್ಮನೆ ಭಾಷಣ ನೋಡೋರಿಗೆ, ಟಿವಿಯಲ್ಲಿ ನೋಡೋರಿಗೆ ನೀವು ಮತ ಹಾಕಿದ್ರೆ ಉಪಯೋಗ ಆಗೋದಿಲ್ಲ. ಅದಕ್ಕೆ ಸಾಗರ್ ಕಂಡ್ರೆ ಒಬ್ಬ ಯುವಕ, ಪ್ರತಿಭಾವಂತ ಯುವಕ, ಕಾನೂನು ಪದವೀಧರ, ಕೊರೋನಾ ಸಮಯದಲ್ಲಿ ನಿಮ್ಮ ಸಂಸದ ಭಗವಂತ ಕುಮಾರ್ ನಾನು ಮೌನಾಚರಣೆ ಮಾಡ್ತೀನಿ ಅಂತ ಕೂತಿದ್ದಾಗ ಸಾಗರ್ ಕಂಡ್ರೆ ಹೋಗಿ ಕಾರ್ಮಿಕರಿಗೆ, ಬಡವರಿಗೆಲ್ಲರಿಗೆ ಕಿಟ್ಗಳು ಕೊಟ್ಟು, ಬಿಜೆಪಿ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ ಒಂದೊಂದು ರೆಮ್ಡೆಸಿವಿರ್ ಇಂಜೆಕ್ಷನ್ 7,000 ರೂಪಾಯಿ 30,000 ರೂಪಾಯಿ ಇವತ್ತು ಕಾಲ ಸಂತೆಯಲ್ಲಿ ಮಾರಾಟ ಆಗ್ತಿತ್ತು. ಆಗ್ತಿತ್ತ ಆಗಿಲ್ಲ? ಆಗ್ತಿತ್ತಲ್ಲ. ಕರೋನಾ ಇದ್ದಾಗ ನೋಡಿದೆ? ನೋಡಿದೇ ಇಲ್ಲ. ಇಂಜೆಕ್ಷನ್ 7,000 ಇತ್ತು, 30,000 ಜನ ಸಾಯ್ತಾರಂದ್ರು. ಆ ಇವತ್ತಿನ ದಿವಸ ಜನರ ಶವಗಳ ಮೇಲೆ ರಾಜಕೀಯ ಮಾಡುವಂತವರು, ಭ್ರಷ್ಟಾಚಾರ ಮಾಡುವಂತವರು ಇವರು ಬಿಜೆಪಿಗಳು ಅರ್ಥ ಮಾಡಿಕೊಳ್ಳಿ. ಅದಕ್ಕೆ ಆತ್ಮೀಯ ಬಂಧುಗಳೇ, ಆ ಕೊರೋನಾ ಸಂದರ್ಭದಲ್ಲಿ ರೆಮ್ಡೆಸಿವಿರ್ ಕೊಡಿಸಿ, ಆಕ್ಸಿಜನ್ ಕೊಡಿಸಿ, ಜನರ ಜೀವ ಉಳಿಸಿದಂಥದ್ದು. ಇವತ್ತು ನಾನು ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ಸೇರ್ಪಡೆ ಆಗಿದ್ದಾಗ ಜಿಲ್ಲೆಯಾದ್ಯಂತ ಓಡಾಡಿ ಆ ಸೇವೆ ಮಾಡಿದ್ದು ಸಾಗರ್. ಅದಕ್ಕೆ ಆತ್ಮೀಯ ಬಂಧುಗಳೇ, ಒಬ್ಬ ಯುವಕರು, ಯುವಕರಿಗೆ ಮುಂದಾಲೋಚನೆ ಇರ್ತದೆ, ದೂರದರ್ಶಿ ಇರ್ತದೆ. ಬಂಜಾರ ಸಮಾಜಕ್ಕೆ ಹಕ್ಕುಪತ್ರ ಕೊಟ್ಟಿದ್ದಾರೆ, ಆದರೆ ಜಮೀನಿಗೆ ದುಡ್ಡು ಕೊಡ್ತಿಲ್ಲ. ಇವತ್ತು ಬಂಜಾರ ಸಮಾಜಕ್ಕೆ ಪರಿಶಿಷ್ಟಾತಿಯಲ್ಲಿ ಸೇರ್ಪಡೆ ಮಾಡಿದ್ದೆ ಕಾಂಗ್ರೆಸ್ ಪಕ್ಷ, ಬಂಜಾರ ಸಮುದಾಯದವರು ಹೇಳಬೇಕಿದು ಪ್ರತಿಯೊಬ್ಬರು. ಅದಕ್ಕೆ ಆತ್ಮೀಯ ಬಂಧುಗಳಿಗೆ, ಇವತ್ತು ಎಲ್ಲಾ ಸಮುದಾಯದವರಿಗೆ ನ್ಯಾಯ ಕೊಟ್ಟಂತದ್ದು ಕಾಂಗ್ರೆಸ್ ಪಕ್ಷ. ಉದ್ಯೋಗ ಖಾತ್ರಿಯಲ್ಲಿ ಈಗ ನೋಡಿ ನೀವು, ಬೇಗ ನಿಮ್ಗೆ ಹಣ ಸಿಗ್ತಾ ಇಲ್ಲ. ಯಾಕೆ? ಕೇಂದ್ರದವರು ತಡೆ ಹಿಡಿದಿದ್ದಾರೆ. ಕೂಲಿ ಕೊಡುವಂತದ್ದು 2-3 ತಿಂಗಳ ನಂತರ ಕೊಡ್ತಾ ಇದ್ದಾರೆ. ಮತ್ತೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಕೇಂದ್ರದಲ್ಲಿ ಲೋಕಸಭೆಯಲ್ಲಿ ನೀವೆಲ್ಲ ಮತ ಕೊಟ್ಟು ಗೆಲ್ಸಿದ್ರೆ ನಿಮ್ಮ ಉದ್ಯೋಗ ಖಾತ್ರಿ ಹಣ 1 ವಾರ ಒಳಗಾಗಿ ನಿಮ್ಮ ಖಾತೆಯಲ್ಲಿ ಜಮಾ ಮಾಡುವಂತಹ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಅಲ್ಲಿಗೆ ಮನಸ್ಸು ಹೆಚ್ಚಿನ ಮಾತನಾಡಿದ್ರೆ, ಇವತ್ತು ಅಳಂದ ಕ್ಷೇತ್ರದ ಜನಪ್ರಿಯ ಶಾಸಕರು, ಹಿರಿಯರು, ಇವತ್ತು ರೈತರ ಕಣ್ಮಣಿ, ನಿಮ್ಮೆಲ್ಲರ ಕಣ್ಮಣಿಯಾದಂತ ಮಾನ್ಯ ಬಿ ಆರ್ ಪಾಟೀಲ್ ಸಾಹೇಬರು ಹೋರಾಟದಿಂದ ರಾಜಕೀಯದಲ್ಲಿ ಬಂದು ಸಮಾಜ ಸೇವೆ ಮಾಡಬೇಕು ಅಂತ ಹೇಳಿ ಸಮಾಜವಾದವನ್ನು, ತತ್ವವನ್ನು ಒಪ್ಪಿಕೊಂಡು ಬುದ್ಧ ಬಸವ ಅಂಬೇಡ್ಕರ್ ಅವರ ಪ್ರೇರಣೆಯಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವತ್ತು ಸಾಗರ್ ಕಂಡ್ರೆ ಅವರಿಗೆ ಸಂಪೂರ್ಣವಾದಂತಹ ಆಶೀರ್ವಾದ ಇದೆ ಅಂತ ಹೇಳಿ ಮಾಡ್ತಾ ಹೊರಟಿದ್ದಾರೆ. ಈ ಭಾಗದ ಈ ಲೋಕಸಭಾ ಕ್ಷೇತ್ರದ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಇವತ್ತು ನಮ್ಮ ವರಿಷ್ಠರು, ಇವತ್ತು ಅವರೆಲ್ಲರ ಒಂದು ಸಲಹೆಯಂತೆ ಸಾಗರ್ ಕಂಡ್ರೆಗೆ ಚುನಾವಣಾ ಕಣದಲ್ಲಿ ನಿಲ್ಲಿಸಿದ್ದಾರೆ. ಹೀಗಾಗಿ ಮುಂದೆನೂ ಸಾಗರ್ ಕಂಡ್ರೆ ನಿಮ್ಮೆಲ್ಲರ ಧ್ವನಿಯಾಗಿ ಲೋಕಸಭೆಯಲ್ಲಿ, ಇವತ್ತು ಬೀದರ್ ಲೋಕಸಭೆ ಕ್ಷೇತ್ರದ, ಕಲ್ಯಾಣ ಕರ್ನಾಟಕದ, ಈ ರಾಜ್ಯದ ಇವತ್ತು ಧ್ವನಿಯಾಗಿ, ವಾಯ್ಸ್ ಆಫ್ ಪೀಪಲ್, ವಾಯ್ಸ್ ಆಫ್ ಯೂತ್ ಆಗಿ ಅವರು ಸೇವೆ ಸಲ್ಲಿಸ್ತಾರೆ ಅನ್ನುವಂತಹ ಭರವಸೆಯನ್ನು ಕೊಡ್ತಾ ಇದ್ದೇನೆ. 24/7 ನಿಮ್ಮ ಸೇವೆ ಸಲ್ಲಿಸಲಿಕ್ಕೆ ಸದಾ ಸಿದ್ಧರಾಗಿರ್ತಾರೆ ಅನ್ನುವಂತಹ ಮಾತನ್ನು ಹೇಳುತ್ತಾ ನಿಮ್ಮೆಲ್ಲರ ಹಿರಿಯರ, ಬಿ ಆರ್ ಪಾಟೀಲ್ ಸಾಹೇಬ್ ಜೊತೆಯಲ್ಲಿ ಇರುವಂತಹ ಎಲ್ಲಾ ಹಿರಿಯರ, ಅಜಯ್ ಸಿಂಗ್ ಅವರಿದ್ದಾರೆ ಇಲ್ಲಿ, ರಹೀಂಖಾನ್ ಅವರಿದ್ದಾರೆ, ಅವರೆಲ್ಲರ ಮಾರ್ಗದರ್ಶನ ಪಡೆದುಕೊಂಡು ಇವತ್ತು ಮುಂದೆ ಕೆಲಸ ಮಾಡ್ತಾರೆ. ಎಲ್ಲಾ ಕಡೆ ಕಾಂಗ್ರೆಸ್ ಪಕ್ಷದ ಅಲೆ ಇದೆ, ಹೀಗಾಗಿ ಅವರ ಗೆಲುವು ಇವತ್ತು 100%ಗೆ 100% ಸಾಧ್ಯ ಆಗ್ತದೆ. ಅಳಂದಲ್ಲಿ ಮಾತ್ರ ನೀವೆಲ್ಲ ಜಾಗೃತರಾಗಿ, ಹಿಂದೆ ಏನು 10 ವರ್ಷ ಭಗವಂತ ಖೂಬಾಗೆ ನೀವೆಲ್ಲ ಬೆಂಬಲ ಕೊಟ್ಟಿದ್ದಾರೆ ಅಳಂದ ಕ್ಷೇತ್ರದ ಜನ, ಅವರು